ನಮಸ್ಕಾರ ಮುಖ್ಯಾಂಶಗಳು ಕೋವಿಡ್ 19 ಸಂದಿಗ್ಧ ಸ್ಥಿತಿಯಲ್ಲಿಯೂ ಚುರುಕುಗೊಂಡ ಕೃಷಿ ಚಟುವಟಿಕೆ ಪೌಷ್ಟಿಕ ಬೆಳೆಗಳ ಮಾಹಿತಿಗೆ ಭಾರತೀಯ ಕೃಷಿ ಕೋಶ ಶೀಘ್ರದಲ್ಲೇ ಸಿದ್ಧ ಪ್ರಧಾನಿ ನರೇಂದ್ರ ಮೋದಿ ನೆಲಮಂಗಲ ಸೋಲಾಪುರ ನಡುವೆ ರೋಲ್ ಆನ್ ರೋಲ್ ಆಫ್ ರೈಲು ಸೇವೆಗೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಚಾಲನೆ ಸರಕುಗಳ ತ್ವರಿತ ಸಾಗಾಣಿಕೆಗೆ ಸಹಕಾರಿ ಕೊರೋನಾ ಬಿಕ್ಕಟ್ಟನ್ನು ಸಮರ್ಥವಾಗಿ ನಿಭಾಯಿಸುವಲ್ಲಿ ಭಾರತ ಮುಂಚೂಣಿ ನವೆಂಬರ್ ವೇಳೆಗೆ ಸೋಂಕು ನಿಯಂತ್ರಣ ಸಚಿವ ಡಾ ಹರ್ಷವರ್ಧನ್ ವಿಶ್ವಾಸ ಗ್ರಾಹಕರ ಎಲೆಕ್ಟ್ರಾನಿಕ್ ವ್ಯವಹಾರಕ್ಕೆ ಶುಲ್ಕ ವಿಧಿಸದಂತೆ ಬ್ಯಾಂಕ್ಗಳಿಗೆ ಕೇಂದ್ರ ಹಣಕಾಸು ಸಚಿವಾಲಯ ಸೂಚನೆ ಜನವರಿ 1 ರಿಂದ ವಿಧಿಸಿದ್ದ ದರ ಹಿಂದಿರುಗಿಸಲು ನಿರ್ದೇಶನ ವಾರ್ತೆಗಳ ವಿವರ ದೇಶೀಯ ಆಟಿಕೆಗಳ ಉದ್ಯಮ ಅಭಿವೃದ್ಧಿಗಾಗಿ ಎಲ್ಲರೂ ಒಗ್ಗೂಡಿ ಕಾರ್ಯನಿರ್ವಹಿಸುವಂತೆ ಪ್ರಧಾನಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ ಆಕಾಶವಾಣಿಯ ಮನ್ ಕಿ ಬಾತ್ ನಲ್ಲಿಂದು ಜನತೆಯೊಂದಿಗೆ ಮನದ ಮಾತು ಹಂಚಿಕೊಂಡ ಅವರು ದೇಶದ ಪಾರಂಪರಿಕ ಆಟಿಕೆ ತಯಾರಿಕೆಗಾಗಿ ನವೋದ್ಯಮಿಗಳಿಗೆ ಟೀಮ್ ಅಪ್ ಫಾರ್ ಟಾಯ್ ಆಟಿಕೆಗಳಿಗಾಗಿ ಒಗ್ಗೂಡಿ ಎಂಬ ಸಲಹೆ ನೀಡಿದರು ಕರ್ನಾಟಕದ ರಾಮನಗರ ಜಿಲ್ಲೆಯ ಚನ್ನಪಟ್ಟಣದ ಮರದ ಗೊಂಬೆಗಳ ತಯಾರಿಕೆ ಅಲ್ಲದೆ ಆಂಧ್ರಪ್ರದೇಶದ ಕೃಷ್ಣಾ ಜಿಲ್ಲೆಯ ಕೊಂಡಪಲ್ಲಿ ತಮಿಳುನಾಡಿನ ತಂಜಾವೂರ್ ಅಸ್ಸಾಂನ ದುಭರಿ ಉತ್ತರ ಪ್ರದೇಶದ ವಾರಣಾಸಿ ಮುಂತಾದ ಪ್ರದೇಶಗಳನ್ನು ಉಲ್ಲೇಖಿಸಿದ ಪ್ರಧಾನಿ ಸ್ಥಳೀಯ ಆಟಿಕೆಗಳಿಗಾಗಿ ಧ್ವನಿ ಎತ್ತಲು ಇದು ಸಕಾಲವಾಗಿದ್ದು ನಮ್ಮ ಮಕ್ಕಳಿಗಾಗಿ ಹೊಸತನದ ಉತ್ತಮ ಗುಣಮಟ್ಟದ ಆಟಿಕೆಗಳನ್ನು ತಯಾರಿಸೋಣ ಈ ಆಟಿಕೆಗಳು ಮಕ್ಕಳಿಗೆ ಉಲ್ಲಾಸದಾಯಕ ಮಾತ್ರವಲ್ಲದೆ ಪರಿಸರ ಸ್ನೇಹಿಯೂ ಆಗಿರಬೇಕು ಎಂದು ಅವರು ಸಲಹೆ ನೀಡಿದರು ಇತ್ನಿ ವಿರಾಸತ್ ಹೋ ಪರಂಪರಾ ಹೋ ವಿವಿಧತಾ ಹೋ ಯುವ ಆಬಾದಿ ಹೋ क्या खेलो सुनने के बाद आपको भी अच्छा नहीं लगेगा देखिए साथियों टॉय इंडस्ट्री बहुत व्यापक है गृह उद्योग हो छोटे और लघु उद्योग हो एमएसएमई हो इसके साथ साथ बड़े उद्योग और निजी उद्यमी भी इसके दायरे में आते हैं इसे आगे बढ़ाने के लिए ಜಾಗತಿಕ ಆಟಿಕೆಗಳ ಉದ್ಯಮ 7 ಲಕ್ಷ ಕೋಟಿ ರೂಪಾಯಿಗಿಂತ ಅಧಿಕವಾಗಿದ್ದರೂ ಇದರಲ್ಲಿ ದೇಶದ ಕೊಡುಗೆ ಬಹಳ ಕಡಿಮೆ ಇದೆ ಆದರೆ ದೇಶದಲ್ಲಿ ಸ್ಥಳೀಯ ಆಟಿಕೆಗಳ ಸಮೃದ್ಧ ಪರಂಪರೆ ಇದ್ದು ಅತ್ಯುತ್ತಮ ಆಟಿಕೆಗಳನ್ನು ತಯಾರಿಸುವಲ್ಲಿ ಸಿದ್ಧಹಸ್ತರಾದ ಪ್ರತಿಭಾವಂತ ಕುಶಲಕರ್ಮಿಗಳಿದ್ದಾರೆ ಹೀಗಾಗಿ ಗುಡಿ ಕೈಗಾರಿಕೆ ಎಂಎಸ್ಎಂಇ ಬೃಹತ್ ಕೈಗಾರಿಕೆ ಹಾಗೂ ಖಾಸಗಿ ಉದ್ಯಮ ವಲಯಗಳು ದೇಶೀಯ ಆಟಿಕೆಗಳ ತಯಾರಿಕೆಗೆ ಆದ್ಯತೆ ನೀಡಬೇಕು ಎಂದು ಅವರು ಕೋರಿದರು ಅಪೂರ್ಣವಾಗಿ ತಯಾರಾದ ಆಟಿಕೆಗಳೇ ಅತ್ಯುತ್ತಮವಾಗಿದ್ದು ಮಕ್ಕಳೆಲ್ಲ ಸೇರಿ ಅವನ್ನು ಪೂರ್ಣಗೊಳಿಸಬೇಕು ಎಂಬ ಗುರುದೇವ್ ರವೀಂದ್ರನಾಥ ಟ್ಯಾಗೂರರ ಮಾತು ಪ್ರಸ್ತುತವಾಗಿದೆ ಆಟಿಕೆಗಳು ಮಕ್ಕಳ ಸೃಜನಶೀಲತೆಗೆ ಅವಕಾಶ ನೀಡುವಂತಿರಬೇಕು ಈ ನಿಟ್ಟಿನಲ್ಲಿ ಮಕ್ಕಳ ಮೇಲೆ ಆಟಿಕೆಗಳ ಪ್ರಭಾವದ ಕುರಿತು ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಬಹಳಷ್ಟು ಗಮನ ಹರಿಸಲಾಗಿದೆ ಎಂದರು अपने खिलौने और खेल बनाया करते थे लेकिन एक दिन बचपन के उन मौज मस्ती भरे पलों में अगले भी कुछ नहीं था यानी कि एक आकर्षक खिलौने ने एक ಪ್ರಸಕ್ತ ಸ್ಮಾರ್ಟ್ಫೋನ್ ಯುಗದಲ್ಲಿ ಕಂಪ್ಯೂಟರ್ ಗೇಮ್ಸ್ಗಳ ಟ್ರೆಂಡ್ ಇದ್ದು ಮಕ್ಕಳಲ್ಲಿ ಜನಪ್ರಿಯವಾಗಿವೆ ಆದರೆ ಇವುಗಳ ಥೀಮ್ಗಳು ಬಹುತೇಕ ವಿದೇಶಗಳದ್ದೇ ಆಗಿದ್ದು ಇದರ ಬದಲಿಗೆ ಭಾರತೀಯ ಪರಿಕಲ್ಪನೆಯ ಹಾಗೂ ಸಮೃದ್ಧ ಇತಿಹಾಸದ ಥೀಮ್ ಇರುವ ಗೇಮ್ಗಳನ್ನು ಸಿದ್ಧಪಡಿಸುವಂತೆ ಅವರು ಯುವ ಪ್ರತಿಭೆಗಳಿಗೆ ಸಲಹೆ ನೀಡಿದರು ಪ್ರತಿಯೊಂದು ಕ್ಷೇತ್ರದಲ್ಲಿ ದೇಶವನ್ನು ಸ್ವಾವಲಂಬಿ ಮಾಡಬೇಕಿದ್ದು 100 ವರ್ಷಗಳ ಹಿಂದೆ ಸ್ವಾತಂತ್ರ್ಯ ಹೋರಾಟ ಸಂದರ್ಭದಲ್ಲಿ ಅಸಹಕಾರ ಆಂದೋಲನದ ರೂಪದಲ್ಲಿ ಯಾವ ಬೀಜವನ್ನು ಬಿತ್ತಲಾಗಿತ್ತು ಅದನ್ನು ಈಗ ಸ್ವಾವಲಂಬಿ ಭಾರತದ ವಟವೃಕ್ಷದಂತೆ ಪರಿವರ್ತನೆಗೊಳಿಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಎಂದು ಪ್ರಧಾನಿ ತಿಳಿಸಿದರು ಪ್ರಸ್ತುತ ದೇಶದಲ್ಲಿ ಉತ್ಸವಗಳು ಹಾಗೂ ಜಾತ್ರೆಗಳ ಸಮಯವಾಗಿದ್ದು ಜನರಲ್ಲಿ ಸಂಭ್ರಮ ಉತ್ಸಾಹದ ಜೊತೆಗೆ ಕೋವಿಡ್ ಕುರಿತ ಮುಂಜಾಗ್ರತೆಯೂ ಇದೆ ನಮ್ಮ ಪಾರಂಪರಿಕ ಹಬ್ಬ ಹರಿದಿನಗಳಲ್ಲಿ ಪ್ರಕೃತಿಯ ಜೊತೆಗೆ ಸಹಜೀವನದ ಸಂದೇಶ ಅಡಗಿದೆ ಎಂದು ಪ್ರಧಾನಿ ಹೇಳಿದರು ಕೇರಳದ ಓಣಂ ಹಬ್ಬ ಉಲ್ಲೇಖಿಸಿದ ಅವರು ನಮ್ಮ ಹಬ್ಬಗಳು ಕೃಷಿ ಮತ್ತು ರೈತರ ಬದುಕಿನೊಂದಿಗೆ ಮಿಳಿತವಾಗಿವೆ ಎಂದರು ಕೊರೋನಾದ ಈ ಕಠಿಣ ಪರಿಸ್ಥಿತಿಯಲ್ಲೂ ನಮ್ಮ ಕೃಷಿಕರು ತಮ್ಮ ಶಕ್ತಿಯನ್ನು ಸಾಬೀತುಪಡಿಸಿದ್ದಾರೆ ದೇಶದಲ್ಲಿ ಕಳೆದ ವರ್ಷಕ್ಕೆ ಹೋಲಿಸಿದಲ್ಲಿ ಈ ಬಾರಿ ಮುಂಗಾರು ಬೆಳೆಯ ಬಿತ್ತನೆ ಶೇಕಡಾ 7ರಷ್ಟು ಹೆಚ್ಚಾಗಿದೆ ಧಾನ್ಯಗಳ ಬಿತ್ತನೆ ಈ ಬಾರಿ ಸುಮಾರು ಶೇಕಡಾ 10ರಷ್ಟು ಬೇಳೆಕಾಳುಗಳ ಬಿತ್ತನೆ ಸುಮಾರು ಶೇಕಡಾ 5ರಷ್ಟು ಪ್ರಧಾನ ಧಾನ್ಯಗಳ ಬಿತ್ತನೆ ಸುಮಾರು ಶೇಕಡಾ 3ರಷ್ಟು ಹೆಚ್ಚಾಗಿದೆ ಎಂದು ಹೇಳಿದ ಪ್ರಧಾನಿ ರೈತರ ಪರಿಶ್ರಮಕ್ಕೆ ಕೃತಜ್ಞತೆ ಸಲ್ಲಿಸಿದರು एक नई शुरुआत का समय होता है किसानों की शक्ति से ही तो हमारा जीवन हमारा समाज चलता है हमारे पर्व
किसानों के परिश्रम से ही रंग बिरंगे बनते हैं। हमारे अन्नदाता को, किसानों की जीवनदायिनी शक्ति को वेदों में भी बहुत गौरवपूर्ण रूप से नमन किया गया है। और जब समर्पण भाव हो, संवेदना हो, तो ये शक्ति ಭಾರತೀಯರ ಅನ್ವೇಷಣೆ ಮತ್ತು ಪರಿಹಾರ ಕಂಡುಕೊಳ್ಳುವ ಸಾಮರ್ಥ್ಯಕ್ಕೆ ವೇದಿಕೆ ಒದಗಿಸಲು ಆರಂಭಿಸಿದ ಸ್ವಾವಲಂಬಿ ಭಾರತ ಆಪ್ ಆವಿಷ್ಕಾರದ ಸವಾಲಿಗೆ ಭಾರೀ ಪ್ರತಿಕ್ರಿಯೆ ಬಂದಿದ್ದನ್ನು ಉಲ್ಲೇಖಿಸಿದ ಪ್ರಧಾನಿ, ದೇಶದ ಭವಿಷ್ಯದ ದೃಷ್ಟಿಯಿಂದ ಇದು ಅತ್ಯಂತ ಶುಭ ಸಂಕೇತ ಎಂದರು. ಈ ಸವಾಲಿಗೆ ಬಹುತೇಕ ಸಣ್ಣ ಪಟ್ಟಣಗಳ ಯುವಜನರು ಹೆಚ್ಚಾಗಿ ಪ್ರತಿಸ್ಪಂದನೆ ನೀಡಿದ್ದು, ಈ ನೂತನ ಆಪ್ಗಳಲ್ಲಿ ಮಕ್ಕಳ ಸೃಜನಶೀಲತೆ ಅರಳಿಸುವ ಹಲವು ಅಂಶಗಳಿವೆ ಎಂದು ಪ್ರಧಾನಿ ತಿಳಿಸಿದರು. ये आत्मनिर्भर भारत के लिए, देश के भविष्य के लिए बहुत शुभ संकेत है. आत्मनिर्भर ऐप इनोवेशन चैलेंज के रिजल्ट देखकर आप जरूर प्रभावित होंगे. काफी जांच परख के बाद अलग अलग कैटेगरी में लगभग 2 दर्जन ऐप्स को अवार्ड भी दिए गए हैं. आप जरूर इन ऐप्स के बारे में जाने और उनसे जुड़े. ये छोटे बच्चों के लिए ಕುಟುಕಿ ಮಕ್ಕಳ ಕಲಿಕಾ ಇಂಟರಾಕ್ಟಿವ್ ಮಾತೃಭಾಷೆಯಲ್ಲಿ ಬರಹ, ವಿಡಿಯೋ ಹಾಗೂ ಧ್ವನಿಯ ಮೂಲಕ ಮಾತುಗಳನ್ನು ದಾಖಲಿಸಬಹುದಾದ ಕೆಒಒಒ ಕು ಎಂಬ ಆಪ್, ಅಲ್ಲದೆ ಯುವ ಜನತೆಯ ಜನಪ್ರಿಯವಾಗುತ್ತಿರುವ ಚಿಂಗಾರಿ, ಆಸ್ಕ್ ಸರ್ಕಾರ್ ಮುಂತಾದ ದೇಶೀಯ ಮೊಬೈಲ್ ಆಪ್ಗಳ ಬಗ್ಗೆ ಅವರು ವಿವರ ನೀಡಿದರು. ಕೆಒಒಒ ಇಸ್ಮೇ ಹಮ್ ಅಪ್ನಿ ಮಾತೃಭಾಷಾ ಮೇ ಟೆಕ್ಸ್ಟ್, ವಿಡಿಯೋ और ऑडियो के जरिए अपनी बात रख सकते हैं, इंटरेक्ट कर सकते हैं. इसी तरह चिंगारी ऐप भी युवाओं के बीच काफी पॉपुलर हो रहा है. एक ऐप है आस्क सरकार, इसमें चैटबोर्ड के जरिए आप इंटरेक्ट कर सकते हैं और किसी भी सरकारी योजना के बारे में सही जानकारी हासिल कर सकते हैं, वो भी टेक्स्ट, ऑडियो और वीडियो तीनों तरीकों से. ಈ ಆಪ್ಗೆ ಬಡಿ ಮದದ್ ಕರ್ ಸಕ್ತಾ ಹೈ. ದೇಶಾದ್ಯಂತ ಸೆಪ್ಟೆಂಬರ್ ತಿಂಗಳನ್ನು ಪೌಷ್ಟಿಕತೆಯ ಮಾಸವಾಗಿ ಆಚರಿಸಲಾಗುತ್ತಿದ್ದು, ಮಕ್ಕಳು, ವಿದ್ಯಾರ್ಥಿಗಳು ತಮ್ಮ ಸಂಪೂರ್ಣ ಸಾಮರ್ಥ್ಯ ವ್ಯಕ್ತಪಡಿಸುವಲ್ಲಿ ಪೌಷ್ಟಿಕಾಂಶದ ಪಾತ್ರ ಮಹತ್ವದ್ದು ಎಂದು ಪ್ರಧಾನಿ ತಿಳಿಸಿದರು. ಯಥಾ ಅನ್ನಂ ತಥಾ ಮನಃ ಎಂಬ ಸಂಸ್ಕೃತ ಗಾದೆಯಂತೆ, ನಾವು ಸೇವಿಸುವ ಅನ್ನ ಹೇಗಿರುತ್ತದೆಯೋ ಹಾಗೆ ನಮ್ಮ ಮಾನಸಿಕ ಮತ್ತು ಬೌದ್ಧಿಕ ವಿಕಾಸವೂ ಆಗುತ್ತದೆ. ಹೀಗಾಗಿ ಮಕ್ಕಳಿಗೆ ಪೌಷ್ಟಿಕಾಂಶದ ಲಭ್ಯತೆ ಜೊತೆಗೆ ತಾಯಂದಿರಿಗೂ ಪೂರ್ತಿ ಪೋಷಣೆ ದೊರಕಿಸುವುದು ಅತ್ಯಗತ್ಯ ಎಂದು ಪ್ರಧಾನಿ ಹೇಳಿದರು. ಭಾರತೀಯ ಕೃಷಿ ಕೋಶ್ ತಯಾರ್ ಅನ್ನಂ ತಥಾ ಮನ್ನಂ, ಯಾನಿ ಜೈಸಾ ಅನ್ನ ಹೋತಾ ಹೈ ವೈಸಾ ಹಿ ಹಮಾರಾ मानसिक और बौद्धिक विकास भी होता है. इसमें हर एक जिले में क्या क्या फसल होती है उनकी ದೇಶದ ಪ್ರತಿ ಜಿಲ್ಲೆಯಲ್ಲಿ ಬೆಳೆಯುವ ಬೆಳೆ, ಅವುಗಳ ಪೌಷ್ಟಿಕತೆಯ ಮೌಲ್ಯ ಮುಂತಾದ ವಿವರ ನೀಡುವ ಒಂದು ಭಾರತೀಯ ಕೃಷಿ ಕೋಶವನ್ನು ಸಿದ್ಧಪಡಿಸಲಾಗುತ್ತಿದ್ದು, ಇದು ಪೌಷ್ಟಿಕ ಆಹಾರ ಹಾಗೂ ಸದೃಢ ಆರೋಗ್ಯದ ಬಗ್ಗೆ ನಮಗೆಲ್ಲರಿಗೂ ಪ್ರೇರಣೆ ನೀಡಬಲ್ಲದು ಎಂದು ಪ್ರಧಾನಿ ತಿಳಿಸಿದರು. ದೇಶದ ರಕ್ಷಣೆ ಮತ್ತು ಭದ್ರತೆಯಲ್ಲಿ ಮಹತ್ವದ ಕೊಡುಗೆ ನೀಡುತ್ತಿರುವ ಭಾರತೀಯ ಶ್ವಾನಗಳ ಕುರಿತು ಪ್ರಸ್ತಾಪಿಸಿದ ಪ್ರಧಾನಿ, ವಿಶೇಷವಾಗಿ ಕರ್ನಾಟಕದ ಮುಧೋಳ ಶ್ವಾನ ತಳಿಯನ್ನು ಉಲ್ಲೇಖಿಸಿದರು. ಮುಧೋಳ ಹೌಂಡ್ ಜೊತೆಗೆ ಹಿಮಾಚಲದ ಶ್ವಾನ ತಳಿ ರಾಜ ಪಲಾಯಂ, ಕನ್ನಿ, ಚಿಪ್ಪಿ ಪರಾಯಿ, ಕೊಂಬಾಯಿ ಮುಂತಾದ ತಳಿಗಳು ಬಹಳ ಬುದ್ಧಿವಂತ ಶ್ರೇಷ್ಠ ಭಾರತೀಯ ಶ್ವಾನ ತಳಿಗಳಾಗಿದ್ದು, ಇವುಗಳ ಪಾಲನೆ ವೆಚ್ಚವೂ ಬಹಳ ಕಡಿಮೆಯಾಗಿದೆ. ಅಲ್ಲದೆ ಇವು ಭಾರತದ ವಾತಾವರಣಕ್ಕೆ ಚೆನ್ನಾಗಿ ಹೊಂದುತ್ತವೆ. ನಮ್ಮ ರಕ್ಷಣಾ ಏಜೆನ್ಸಿಗಳು ಈ ಭಾರತೀಯ ತಳಿಯ ಶ್ವಾನಗಳನ್ನೇ ಭದ್ರತಾ ಕಾರ್ಯದಲ್ಲಿ ಬಳಕೆ ಮಾಡುತ್ತಿವೆ. ಭಾರತೀಯ ಕೃಷಿ ಸಂಶೋಧನಾ ಮಂಡಳಿ ದೇಶೀಯ ತಳಿ ನಾಯಿಗಳ ಅಧ್ಯಯನ ಮಾಡುತ್ತಿದೆ. ಭಾರತೀಯ ತಳಿಗಳನ್ನು ಇನ್ನಷ್ಟು ಉತ್ತಮಪಡಿಸುವುದು ಹಾಗೂ ಹೆಚ್ಚು ಪ್ರಯೋಜನಕಾರಿಯನ್ನಾಗಿಸುವುದು ಇದರ ಉದ್ದೇಶ ಎಂದು ಅವರು ತಿಳಿಸಿದರು. ಡಾಗ್ಸ್ ಹೈ ಜೋ ದೇಶ್ ಕೆ ಲಿಯೆ ಜೀತೆ ಹೈ ಔರ್ ದೇಶ್ ಕೆ ಲಿಯೆ ಅಪ್ನಾ ಬಲಿದಾನ್ ಭಿ ದೇತೆ ಹೈ. ಕಿತ್ನೆ ಹಿ ಬಮ್ ಧಮಾಕೋ ಕೋ ಹಮ್ ಸಬ್ ಸೆಪ್ಟೆಂಬರ್ 5ರಂದು ಶಿಕ್ಷಕರ ದಿನವಾಗಿ ಆಚರಿಸುತ್ತಿದ್ದು, ಪ್ರಸಕ್ತ ಕೊರೋನಾ ಸಂಕಷ್ಟ ಕಾಲದಲ್ಲಿ ಶಿಕ್ಷಕರ ಕೊಡುಗೆಯನ್ನು ಪ್ರಧಾನಿ ಶ್ಲಾಘಿಸಿದರು. ದೇಶದಲ್ಲಿ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ ತರುವ ಬದಲಾವಣೆಯ ಲಾಭವನ್ನು ವಿದ್ಯಾರ್ಥಿಗಳಿಗೆ ತಲುಪಿಸುವಲ್ಲಿ ಶಿಕ್ಷಕರ ಪಾತ್ರ ಮಹತ್ವದ್ದು ಎಂದು ಪ್ರಧಾನಿ ತಿಳಿಸಿದರು. 2022ರಲ್ಲಿ ದೇಶದ 75ನೇ ಸ್ವಾತಂತ್ರ್ಯೋತ್ಸವ ಆಚರಿಸಲಾಗುತ್ತಿದ್ದು, ಈ ಸಂದರ್ಭದಲ್ಲಿ ಶಿಕ್ಷಕರು ತಮ್ಮ ಜಿಲ್ಲೆಗಳ ಸ್ವಾತಂತ್ರ್ಯ ಹೋರಾಟ ಇತಿಹಾಸ ಕುರಿತು ವಿದ್ಯಾರ್ಥಿಗಳಿಂದ ಅಧ್ಯಯನ ಸಂಶೋಧನೆ ಮಾಡಿಸುವಂತೆ ಹಾಗೂ ತಮ್ಮ ಪ್ರದೇಶದಲ್ಲಿರುವ ಸ್ವಾತಂತ್ರ್ಯ ಹೋರಾಟದ
ಐತಿಹಾಸಿಕ ಕೇಂದ್ರಗಳನ್ನು ವಿದ್ಯಾರ್ಥಿಗಳಿಗೆ ಪರಿಚಯಿಸುವಂತೆ ಪ್ರಧಾನಿ ಸಲಹೆ ನೀಡಿದರು. ದೇಶ ಮೇ ಹರ್ ಜಗ ಕುಛ್ ನ ಕುಛ್ ಇನೋವೇಷನ್ ಹೋ ರಹೆ ಹೈ ಶಿಕ್ಷಕ ಔರ್ ಛಾತ್ರ ಮಿಲ್ಕರ್ ಕುಛ್ ನಯಾ ಕರ್ ರಹೆ ಹೈ ಮುಜೆ ಭರೋಸಾ ಹೈ ಜಿಸ್ ತರಹ ದೇಶ ಮೇ ರಾಷ್ಟ್ರೀಯ ಶಿಕ್ಷಾ ನೀತಿ ಕೆ ಜರಿಯೆ ಏಕ್ ಬಡಾ ಬದಲಾವ್ ಹೋನೆ ಜಾ ರಹಾ ಹೈ ಹಮಾರೆ ಶಿಕ್ಷಕ ಇಸ್ಕಾ ಭಿ ಲಾಭ ಛಾತ್ರೋ ತಕ್ ಪಹುಂಚಾನೆ ಮೇ ಅಹಮ್ ಭೂಮಿಕಾ ನಿಭಾಯೆಂಗೆ. ಸಾಥಿಯೋ ಔರ್ ವಿಶೇಷಕರ್ ಮೇರೆ ಶಿಕ್ಷಕ ಸಾಥಿಯೋ, ವರ್ಷ 2022 ಮೇ ಹಮಾರಾ ದೇಶ ಸ್ವತಂತ್ರತಾ ಕೆ 75 ವರ್ಷ ಕಾ ಪರ್ವ ಮನಾಯೆಗಾ. ಸ್ವತಂತ್ರತಾ ಕೆ ಪಹಲೆ ಅನೇಕ ವರ್ಷೋ ತಕ್ ಹಮಾರೆ ದೇಶ ಮೇ ಆಜಾದಿ ಕಾ ಜಂಗ ಉಸ್ಕಾ ಏಕ ಲಂಬಾ ಇತಿಹಾಸ ರಹಾ ಹೈ. ಆಪ್ ಸಬ್ ಸ್ವಸ್ಥ ರಹಿಯೇ, ಸುಖಿ ರಹಿಯೇ. ಇನ್ನೀ ಶುಭಕಾಮನಾಓ ಕೆ ಸಾಥ್ ಅಗಲಿ ಮನ್ ಕಿ ಬಾತ್ ಮೇ ಫಿರ್ ಮಿಲೆಂಗೆ. ಬಹುತ್ ಬಹುತ್ ಧನ್ಯವಾದ್, ನಮಸ್ಕಾರ. ಸ್ವಾವಲಂಬಿ ಭಾರತ್ ನಿರ್ಮಾಣ ಮಾಡುವ ಪ್ರಧಾನಿ ನರೇಂದ್ರ ಮೋದಿ ಅವರ ವೋಕಲ್ ಫಾರ್ ಲೋಕಲ್ ಪರಿಕಲ್ಪನೆಗೆ ಅನುಗುಣವಾಗಿ ಕೊಪ್ಪಳ ಜಿಲ್ಲೆಯಲ್ಲಿ ದೇಶದ ಮೊದಲ ಆಟಿಕೆ ಉತ್ಪಾದನಾ ಕ್ಲಸ್ಟರ್ ಆರಂಭಿಸಲಾಗುತ್ತಿದೆ. ಆಟಿಕೆ ತಯಾರಿಕೆ ಮೂಲಕ ಆರ್ಥಿಕ ಚಟುವಟಿಕೆ ಹೆಚ್ಚಿಸುವ, ಉದ್ಯೋಗ ಸೃಷ್ಟಿಗೆ ಬಲ ತುಂಬಲು ಇದರಿಂದ ಸಹಕಾರಿಯಾಗಲಿದೆ. ಇಲ್ಲಿ ದೇಶ ವಿದೇಶಗಳ ಆಟಿಕೆ ತಯಾರಕರಿಗೆ ಅಗತ್ಯ ಸೌಲಭ್ಯ ಕಲ್ಪಿಸಲಾಗುವುದು ಎಂದು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಟ್ವೀಟ್ ಮಾಡಿದ್ದಾರೆ. ಒಟ್ಟಾರೆ 400 ಎಕರೆ ವಿಶೇಷ ಆರ್ಥಿಕ ವಲಯದಲ್ಲಿ 55,000 ಕೋಟಿ ರೂಪಾಯಿ ಹೂಡಿಕೆ ಮಾಡುವ ಅಂದಾಜಿದ್ದು, ಇದರಿಂದ 40,000 ಉದ್ಯೋಗ ಸೃಷ್ಟಿಯಾಗಲಿದೆ. ಮಕ್ಕಳ ಆಟದ ಸಾಮಾನು ಉತ್ಪಾದನಾ ಕ್ಷೇತ್ರದಲ್ಲಿ ಕೊಪ್ಪಳ ಶೇಕಡ 18% ಕೊಡುಗೆ ನೀಡಲಿದೆ. ಬರುವ 2023ರ ವೇಳೆಗೆ 2,300 ಕೋಟಿ ರೂಪಾಯಿ ಮೊತ್ತದ ಮಾರುಕಟ್ಟೆ ಕ್ಷೇತ್ರವನ್ನು ವಿಸ್ತರಿಸಿಕೊಳ್ಳುವ ನಿರೀಕ್ಷೆ ಇದೆ ಎಂದು ಹೇಳಿದ್ದಾರೆ. ಬೆಂಗಳೂರು ಹೊರವಲಯದ ನೆಲಮಂಗಲದಿಂದ ಮಹಾರಾಷ್ಟ್ರದ ಸೋಲಾಪುರದ ಬಾಲೆಯನ್ನು ಸಂಪರ್ಕಿಸುವ ರೋಲ್ ಆನ್ ರೋಲ್ ಆಫ್ ರೈಲು ಸೇವೆಗೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಇಂದು ವರ್ಚುವಲ್ ವೇದಿಕೆ ಮೂಲಕ ಹಸಿರು ನಿಶಾನೆ ತೋರಿದರು. ರೈಲ್ವೆ ಖಾತೆ ರಾಜ್ಯ ಸಚಿವ ಸುರೇಶ್ ಅಂಗಡಿ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು. ಕ್ಷಿಪ್ರ ಸರಕು ಸಾಗಾಣಿಕೆಗೆ ಸಹಕಾರಿಯಾಗಿರುವ ಈ ರೈಲು ಸೇವೆಯಿಂದ ಸರಕು ಪೂರೈಕೆ ವಲಯದಲ್ಲಿ ಮಹತ್ವದ ಸುಧಾರಣೆಯನ್ನು ನಿರೀಕ್ಷಿಸಲಾಗಿದೆ. ಈ ರೈಲುಗಳಲ್ಲಿ ಸರಕುಗಳನ್ನು ಹೊತ್ತ ಲಾರಿಗಳನ್ನು ಸಹ ಕೊಂಡೊಯ್ಯಬಹುದಾಗಿದೆ. ಒಂದು ರೈಲಿನಲ್ಲಿ 43 ಲಾರಿಗಳನ್ನು ಸಾಗಿಸಬಹುದಾಗಿದ್ದು, ಇದರಿಂದ ಕರ್ನಾಟಕ ಮತ್ತು ಮಹಾರಾಷ್ಟ್ರ ರಾಜ್ಯಗಳಿಗೆ ಹೆಚ್ಚಿನ ಅನುಕೂಲವಾಗಲಿದೆ. ಸಂಚಾರ ದಟ್ಟಣೆ ಕಡಿಮೆ ಮಾಡಿ ಆರ್ಥಿಕ ಮಿತವ್ಯಯ ಸಾಧಿಸಲು ಈ ರೈಲು ಸೇವೆ ಸಹಕಾರಿಯಾಗಲಿದೆ. ಬಳಿಕ ಯಡಿಯೂರಪ್ಪ ಕೊಂಕಣ ರೈಲ್ವೆ ವಲಯದಲ್ಲಿ ಮಾತ್ರ ಸಂಚರಿಸುತ್ತಿದ್ದ ಈ ರೀತಿಯ ರೋಲ್ ಆನ್ ರೋಲ್ ಆಫ್ ರೈಲು ಸೇವೆ ಇದೀಗ ರಾಜ್ಯಕ್ಕೂ ವಿಸ್ತರಣೆಯಾಗಿರುವುದು ಸಂತಸ ತಂದಿದೆ. ಹಣ್ಣು, ತರಕಾರಿ ಮತ್ತಿತರ ಸಾಮಗ್ರಿಗಳನ್ನು ತ್ವರಿತವಾಗಿ ಸಾಗಿಸಲು ಈ ವ್ಯವಸ್ಥೆ ಪೂರಕವಾಗಿದೆ. ಸೋಲಾಪುರದ ಬಾಲೆ ಹಾಗೂ ಯಶವಂತಪುರ ಸಮೀಪದ ಎಪಿಎಂಸಿ ಮಾರುಕಟ್ಟೆಗಳಿಗೆ ಈ ಸೇವೆಯಿಂದ ಹೆಚ್ಚಿನ ಅನುಕೂಲವಾಗಲಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಬಹು ಮಾದರಿಯ ಸಾರಿಗೆ ವ್ಯವಸ್ಥೆಯ ಪರಿಕಲ್ಪನೆಯನ್ನು ಸಾಕಾರಗೊಳಿಸಿರುವುದು ಮಹತ್ವದ ಬೆಳವಣಿಗೆಯಾಗಿದೆ ಎಂದರು. ರಾಜ್ಯದ ರೈಲ್ವೆ ಬೆಳವಣಿಗೆಗೆ ಎಲ್ಲ ರೀತಿಯ ಸಹಕಾರ ನೀಡಲಿದ್ದು, ರೈಲು ವ್ಯವಸ್ಥೆಯನ್ನು ಇನ್ನಷ್ಟು ಸುಧಾರಿಸಲು ಸರ್ಕಾರ ಆದ್ಯತೆ ನೀಡಲಿದೆ ಎಂದು ಯಡಿಯೂರಪ್ಪ ಇದೇ ಸಂದರ್ಭದಲ್ಲಿ ತಿಳಿಸಿದರು. ಬೆಂಗಳೂರಿನ ತರಕಾರಿ, ತೆಂಗಿನಕಾಯಿ, ಅಡಿಕೆ ತೋಟಗಳಿಗೆ ಉತ್ಪನ್ನ ಬೇಕಾಗಿರುವ ಉತ್ಪನ್ನಗಳು ಸೋಲಾಪುರಕ್ಕೆ ಸಾಗಿಸಿರುವ ಸೋಲಾಪುರ ಈರುಳ್ಳಿ, ಬೇಳೆಕಾಳುಗಳು ಮತ್ತು ಸರಕುಗಳನ್ನು ಬೆಂಗಳೂರಿಗೆ ಸಾಗಿಸೋದಕ್ಕೆ ಇದು ನೆರವಾಗುತ್ತದೆ. ನೆಲಮಂಗಲದ ಹತ್ತಿರ ಇರುವ ಎ ಪಿ ಎಂ ಸಿ ಮಾರುಕಟ್ಟೆ, ಪೀಣ್ಯ ಹಾಗೂ ನೆಲಮಂಗಲ ಭಾಗದಲ್ಲಿರುವ ಅನೇಕ ಕೈಗಾರಿಕೆಗಳು ಹಾಗೂ ಸಾರಿಗೆ ಸಮಸ್ಯೆಗಳು ಇದರಿಂದ ಅನುಕೂಲ ಹೊಂದಲಿದೆ. ಈ ಒಂದು ವಿಶೇಷ ಯೋಜನೆಯನ್ನು ಮಂಜೂರು ಮಾಡಿರುವ ದಿವಂಗತ ಕೇಂದ್ರ ಸಚಿವ ಅನಂತಕುಮಾರ್ ಪ್ರತಿಷ್ಠಾನ ಬೆಂಗಳೂರಿನಲ್ಲಿಂದು ಏರ್ಪಡಿಸಿದ್ದ ದೇಶ ಮೊದಲು ವೆಬಿನಾರ್ ಸಂವಾದ ಸರಣಿಗೆ ಕೇಂದ್ರ ಆರೋಗ್ಯ ಸಚಿವ ಡಾ ಹರ್ಷವರ್ಧನ್ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಉಪಮುಖ್ಯಮಂತ್ರಿ ಡಾ ಸಿಎನ್ ಅಶ್ವಥನಾರಾಯಣ, ಅದಮ್ಯ ಚೇತನ ಪ್ರತಿಷ್ಠಾನದ ಮುಖ್ಯಸ್ಥೆ ತೇಜಸ್ವಿನಿ ಅನಂತಕುಮಾರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ನಂತರ ಡಾ ಹರ್ಷವರ್ಧನ್
ಇಡೀ ವಿಶ್ವದಲ್ಲಿ ಕೊರೋನಾ ಬಿಕ್ಕಟ್ಟನ್ನು ಸಮರ್ಥವಾಗಿ ಎದುರಿಸುತ್ತಿರುವ ರಾಷ್ಟ್ರಗಳ ಪೈಕಿ ಭಾರತ ಮುಂಚೂಣಿಯಲ್ಲಿದೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಸೋಂಕು ನಿಯಂತ್ರಣಕ್ಕೆ ಹಲವಾರು ಕ್ರಮಗಳನ್ನು ಕೈಗೊಂಡಿದೆ. ಸಂಕಷ್ಟ ಕಾಲದಲ್ಲಿಯೂ ಅಭಿವೃದ್ಧಿ ಕಾರ್ಯಗಳನ್ನು ಮುಂದುವರಿಸಿದೆ ಎಂದು ಹೇಳಿದರು. ನವೆಂಬರ್ ವೇಳೆಗೆ ಕೊರೋನಾ ಸಾಂಕ್ರಾಮಿಕದ ಮೇಲೆ ನಿಯಂತ್ರಣ ಸಾಧಿಸುವ ಭರವಸೆಯನ್ನು ಹೊಂದಲಾಗಿದೆ ಎಂದು ಡಾ. ಹರ್ಷವರ್ಧನ್ ವಿಶ್ವಾಸ ವ್ಯಕ್ತಪಡಿಸಿದರು. Catch everybody as early as possible. Isolate him as early as possible. Test him and treat him as early as possible, as best as possible. And ensure that we have the least mortality. And that is why we have seen at any time, every day at 6 o'clock, I monitor how many patients are there on the ventilator today. It has never been more than 0.3% in the country. ಇದೇ ವೇಳೆ ಉಪಮುಖ್ಯಮಂತ್ರಿ ಡಾ. ಸಿ. ಎನ್. ಅಶ್ವತ್ಥನಾರಾಯಣ ಮಾತನಾಡಿ, ದೇಶದಲ್ಲಿ ಕೋವಿಡ್ 19 ಬಿಕ್ಕಟ್ಟನ್ನು ಅತ್ಯಂತ ಪರಿಣಾಮಕಾರಿಯಾಗಿ ನಿರ್ವಹಿಸಿದ ಮುಂಚೂಣಿ ರಾಜ್ಯವೆಂಬ ಹೆಗ್ಗಳಿಕೆಗೆ ಕರ್ನಾಟಕ ಪಾತ್ರವಾಗಿದೆ. ಆರ್ಥಿಕವಾಗಿ ಚೇತರಿಸಿಕೊಳ್ಳುತ್ತಿರುವ ರಾಜ್ಯಗಳ ಪೈಕಿ ಅಗ್ರಸ್ಥಾನದಲ್ಲಿದೆ ಎಂದು ತಿಳಿಸಿದರು. ಪ್ರಧಾನಮಂತ್ರಿ ಅವರ ಆತ್ಮನಿರ್ಭರ ಪರಿಕಲ್ಪನೆಯಡಿ ರಾಜ್ಯ ಸರ್ಕಾರ ಮುಂದೆ ಸಾಗುತ್ತಿದೆ. ಎಲ್ಲ ಆರ್ಥಿಕ ಚಟುವಟಿಕೆಗಳನ್ನು ಪುನಾರಂಭ ಮಾಡಲಾಗಿದೆ. ತೆರಿಗೆ ಸಂಗ್ರಹದಲ್ಲೂ ಉತ್ತಮ ಸಾಧನೆ ಮಾಡಲಾಗಿದೆ. ಸೋಂಕಿನ ಬಗ್ಗೆ ಜನರಲ್ಲಿ ಸಾಕಷ್ಟು ಜಾಗೃತಿ ಮೂಡಿಸಲಾಗಿದ್ದು, ಕೋವಿಡ್ನಿಂದ ತೀವ್ರ ಸಂಕಷ್ಟಕ್ಕೆ ಗುರಿಯಾಗಿರುವ ಕೈಗಾರಿಕಾ ವಲಯಕ್ಕೆ ಹೆಚ್ಚಿನ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಭೂ ಸುಧಾರಣಾ ಕಾಯ್ದೆ, ಎಪಿಎಂಸಿ ತಿದ್ದುಪಡಿ ಕಾಯ್ದೆ, ಕಾರ್ಮಿಕ ಸುಧಾರಣಾ ಕಾಯ್ದೆ ಸೇರಿದಂತೆ ಹಲವಾರು ಸುಧಾರಣಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ಅವರು ಹೇಳಿದರು. ಕೇಂದ್ರ ರಾಸಾಯನಿಕ ಹಾಗೂ ರಸಗೊಬ್ಬರ ಖಾತೆ ಸಚಿವ ಡಿವಿ ಸದಾನಂದಗೌಡ ಬೆಂಗಳೂರಿನಲ್ಲಿ ಇಂದು ಹೊರವಲಯದ ಕೃಷ್ಣರಾಜಪುರಕ್ಕೆ ಭೇಟಿ ನೀಡಿ ಶಿಥಿಲಗೊಂಡಿರುವ ಕೆಆರ್ಪುರಂ ರೈಲ್ವೆ ಸೇತುವೆ ಪುನರ್ ನಿರ್ಮಾಣ ಕುರಿತು ಸ್ಥಳೀಯ ಶಾಸಕರು ಆಗಿರುವ ನಗರಾಭಿವೃದ್ಧಿ ಸಚಿವ ಬಿಎ ಬಸವರಾಜು ಹಾಗೂ ನೈರುತ್ಯ ರೈಲ್ವೆ ಅಧಿಕಾರಿಗಳೊಂದಿಗೆ ಈ ಸಂಬಂಧ ಚರ್ಚಿಸಿ ಸೇತುವೆ ಮರು ನಿರ್ಮಾಣಕ್ಕೆ ಕುರಿತ ನಕ್ಷೆ ಪರಿಶೀಲಿಸಿದರು. ನಂತರ ಸದಾನಂದಗೌಡ, ಶಿಥಿಲಗೊಂಡಿರುವ ರೈಲ್ವೆ ಸೇತುವೆ ಪುನರ್ ನಿರ್ಮಾಣಕ್ಕೆ ಸುಮಾರು 8 ಕೋಟಿ ರೂಪಾಯಿ ವೆಚ್ಚ ತಗುಲಲಿದ್ದು, ಈ ಸಂಬಂಧ ಪ್ರಸ್ತಾವನೆ ಸಲ್ಲಿಸುವಂತೆ ರೈಲ್ವೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ. ಪ್ರಸ್ತಾವನೆ ಸಲ್ಲಿಸಿದ ನಂತರ ರೈಲ್ವೆ ಸಚಿವರೊಂದಿಗೆ ಚರ್ಚಿಸಿ ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದರು. ಈ ಭಾಗದಲ್ಲಿ ಸ್ಕೈವಾಕ್ ನಿರ್ಮಾಣ ಮಾಡಬೇಕೆಂಬ ಬೇಡಿಕೆಯನ್ನು ಸ್ಥಳೀಯರು ಮುಂದಿಟ್ಟಿದ್ದು, ಈ ಕುರಿತು ಮೆಟ್ರೋ ವ್ಯವಸ್ಥಾಪಕ ನಿರ್ದೇಶಕರೊಂದಿಗೆ ಚರ್ಚಿಸಿ ಆದಷ್ಟು ಬೇಗ ನಿರ್ಮಾಣ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳುವಂತೆ ಸೂಚಿಸಲಾಗುವುದು ಎಂದರು. ಇದಕ್ಕೆ ನಾನು ಮೆಟ್ರೋ MDR ಜೊತೆ ನಮ್ಮ ಮಂತ್ರಿಗಳು ಈಗಾಗಲೇ ಮಾತಾಡಿದ್ದಾರೆ, ನಾನು ಕೂಡ ಇವತ್ತು ಮಾತಾಡಿ ಅದನ್ನು ಕೂಡ ಆದಷ್ಟು ಶೀಘ್ರ ಮಾಡುವಂತ ಒಂದು ಕೆಲಸಕ್ಕೆ ಪ್ರಯತ್ನಗಳನ್ನು ಮಾಡ್ತಾ ಇದ್ದೇವೆ. ಬಿಜೆಪಿ ರಾಜ್ಯಾಧ್ಯಕ್ಷ ಸಂಸದ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಕೊರೋನಾ ಸೋಂಕಿರುವುದು ದೃಢಪಟ್ಟಿದ್ದು, ವೈದ್ಯರ ಸಲಹೆ ಮೇರೆಗೆ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಈ ಕುರಿತು ಟ್ವೀಟ್ ಸಂದೇಶದಲ್ಲಿ ಅವರು, ತಮಗೆ ಯಾವುದೇ ಕೊರೋನಾ ಸೋಂಕಿನ ಲಕ್ಷಣಗಳು ಇಲ್ಲದಿದ್ದರೂ ವೈದ್ಯರ ಸಲಹೆಯಂತೆ ಆಸ್ಪತ್ರೆಗೆ ದಾಖಲಾಗಿದ್ದೇನೆ. ಜನರ ಆಶೀರ್ವಾದದೊಂದಿಗೆ ಶೀಘ್ರ ಗುಣಮುಖರಾಗಿ ಹಿಂತಿರುಗುವ ವಿಶ್ವಾಸವಿದೆ. ನನ್ನೊಂದಿಗೆ ಸಂಪರ್ಕಕ್ಕೆ ಬಂದಿದ್ದ ಎಲ್ಲರೂ ಜಾಗರೂಕರಾಗಿರಬೇಕು ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿಂದು ಹೊಸದಾಗಿ 8,852 ಕೋವಿಡ್ ಪ್ರಕರಣಗಳು ದೃಢಪಟ್ಟಿದ್ದು, ಇದರೊಂದಿಗೆ ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 335,928 ಏರಿಕೆಯಾಗಿದೆ. 7,101 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು, ಇದುವರೆಗೂ ಗುಣಮುಖಗೊಂಡವರ ಸಂಖ್ಯೆ 242,229 ತಲುಪಿದೆ. ಇಂದು 106 ಮಂದಿ ಸಾವನ್ನಪ್ಪಿದ್ದು, ಮೃತಪಟ್ಟವರ ಸಂಖ್ಯೆ 5,589 ಏರಿಕೆಯಾಗಿದೆ. ಸದ್ಯ ರಾಜ್ಯದಲ್ಲಿ 88,091 ಸಕ್ರಿಯ ಪ್ರಕರಣಗಳಿವೆ. 730 ಮಂದಿ ರಾಜ್ಯದ ವಿವಿಧ ಆಸ್ಪತ್ರೆಗಳಲ್ಲಿ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಇಂದು 66,957 ಮಂದಿಗೆ ಪರೀಕ್ಷೆ ನಡೆಸಿದ್ದು, ಇದುವರೆಗೂ 28,52,625 ಮಂದಿಗೆ ಕೊರೋನಾ ಪರೀಕ್ಷೆ ನಡೆಸಲಾಗಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ತಿಳಿಸಿದೆ.
ಬೆಂಗಳೂರಿನಲ್ಲಿಂದು 2821 ಮಂದಿಗೆ ಸೋಂಕು ತಗುಲಿತು. ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 1,27,263ಕ್ಕೆ ಏರಿಕೆಯಾಗಿದೆ. ಇಂದು 2,406 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು, ಇದುವರೆಗೂ ಬಿಡುಗಡೆಯಾದವರ ಸಂಖ್ಯೆ 87,621ಕ್ಕೆ ಏರಿಕೆಯಾಗಿದೆ. ಸದ್ಯ 37,703 ಸಕ್ರಿಯ ಪ್ರಕರಣಗಳು ಇವೆ. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ದೃಢಪಟ್ಟ ಪ್ರಕರಣಗಳ ವಿವರ ಇಂತಿದೆ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ತಮ್ಮ ಅಧಿಕೃತ ನಿವಾಸದಲ್ಲಿ ಇಂದು ಪ್ರಕೃತಿ ವಂದನಾ ಕಾರ್ಯಕ್ರಮಕ್ಕೆ ಬಿಲ್ವಪತ್ರೆ ಸಸಿ ನೆಡುವ ಮೂಲಕ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ರೈಲ್ವೆ ಖಾತೆ ರಾಜ್ಯ ಸಚಿವ ಸುರೇಶ್ ಅಂಗಡಿ, ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಶಂಕರಗೌಡ ಪಾಟೀಲ್, ಕರ್ನಾಟಕ ಜೀವ ವೈವಿಧ್ಯ ಮಂಡಳಿ ಅಧ್ಯಕ್ಷ ಅನಂತ ಹೆಗಡೆ ಅಶೀಸರ ಮತ್ತಿತರರು ಉಪಸ್ಥಿತರಿದ್ದರು. ಪರಿಸರ ಸಂರಕ್ಷಣೆ ಉಳಿವಿನ ಬಗ್ಗೆ ಯುವ ಜನತೆಯಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ರಾಷ್ಟೀಯ ಸ್ವಯಂ ಸೇವಾ ಸಂಘ ಈ ಅಭಿಯಾನಕ್ಕೆ ರಾಷ್ಟೀಯ ಮಟ್ಟದಲ್ಲಿ ಚಾಲನೆ ನೀಡಿದೆ. ಎಲೆಕ್ಟ್ರಾನಿಕ್ ವಿಧಾನಗಳ ಮೂಲಕ ನಡೆಸುವ ವ್ಯವಹಾರಕ್ಕೆ ಯಾವುದೇ ಶುಲ್ಕ ವಿಧಿಸಬಾರದು ಎಂದು ಬ್ಯಾಂಕ್ಗಳಿಗೆ ಕೇಂದ್ರ ಹಣಕಾಸು ಸಚಿವಾಲಯ ಸೂಚಿಸಿದೆ. ಅಲ್ಲದೆ ಮಾಹಿತಿ ತಂತ್ರಜ್ಞಾನ ಕಾಯ್ದೆಯಡಿ ಈ ವರ್ಷದ ಜನವರಿ 1ರಿಂದ ಎಲೆಕ್ಟ್ರಾನಿಕ್ ವಿಧಾನಗಳ ಮೂಲಕ ನಡೆಸಲಾದ ವ್ಯವಹಾರಗಳ ಮೇಲೆ ವಿಧಿಸಿರುವ ಶುಲ್ಕವನ್ನು ಮರುಪಾವತಿ ಮಾಡುವಂತೆ ಸಚಿವಾಲಯ ಸೂಚಿಸಿದೆ. ರೂಪೇ ಕಾರ್ಡ್, ಭೀಮ್ ಯುಪಿಐ, ಯುಪಿಐ ಕ್ಯೂಆರ್ ಕೋಡ್ ಮತ್ತು ಭೀಮ್ ಕ್ಯೂಆರ್ ಕೋಡ್ ವಿಧಾನದಲ್ಲಿ ನಡೆಸಲಾಗುವ ವ್ಯವಹಾರಗಳಿಗೆ ಯಾವುದೇ ಬ್ಯಾಂಕ್ ಅಥವಾ ಸೌಲಭ್ಯ ಪೂರೈಕೆದಾರರು ಶುಲ್ಕ ವಿಧಿಸಬಾರದು ಎಂದು ಕೇಂದ್ರೀಯ ನೇರ ತೆರಿಗೆ ಮಂಡಳಿ ಸಿಬಿಡಿಟಿ ಕಳೆದ ಡಿಸೆಂಬರ್ 30ರಂದೇ ಅಧಿಸೂಚನೆ ಹೊರಡಿಸಿತ್ತು ಎಂದು ಸಚಿವಾಲಯ ತಿಳಿಸಿದೆ. ಇದಲ್ಲದೆ ನೂತನ ಪಾವತಿ ಮತ್ತು ಹಣ ಸಲ್ಲಿಕೆ ವ್ಯವಸ್ಥೆ ಪಿಎಸ್ಎಸ್ ಅನುಸಾರ ಎಲೆಕ್ಟ್ರಾನಿಕ್ ರೂಪದಲ್ಲಿ ಹಣ ಪಾವತಿಸುವ ಅಥವಾ ಹಣ ಪಡೆಯುವ ಪ್ರಕ್ರಿಯೆಗೆ ಯಾವುದೇ ಶುಲ್ಕ ವಿಧಿಸುವಂತಿಲ್ಲ. ಆದರೆ ಕೆಲವು ಬ್ಯಾಂಕ್ಗಳು ಶುಲ್ಕ ವಿಧಿಸಿರುವ ಬಗ್ಗೆ ದೂರುಗಳು ಬಂದಿದ್ದು, ಇದು ಐಟಿ ಮತ್ತು ಪಿಎಸ್ಎಸ್ ಕಾಯ್ದೆಗಳ ಉಲ್ಲಂಘನೆಯಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಬ್ಯಾಂಕ್ ಸಾಲಗಳಲ್ಲಿ ಕೋವಿಡ್-19 ಸಂಬಂಧಿತ ಒತ್ತಡಗಳ ಪರಿಹಾರ ಕುರಿತಂತೆ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ವಾಣಿಜ್ಯ ಬ್ಯಾಂಕ್ ಹಾಗೂ ಬ್ಯಾಂಕೇತರ ಹಣಕಾಸು ಸಂಸ್ಥೆಗಳು ಎನ್ಬಿಎಫ್ಸಿಗಳ ಆಡಳಿತ ಮಂಡಳಿಗಳೊಂದಿಗೆ ಸೆಪ್ಟೆಂಬರ್ 3ರವರೆಗೆ ಪರಾಮರ್ಶೆ ನಡೆಸಲಿದ್ದಾರೆ. ಕೌಟುಂಬಿಕ ಹಾಗೂ ವ್ಯಾಪಾರ ವರ್ಗಗಳಿಗೆ ಪುನಶ್ಚೇತನಕ್ಕಾಗಿ ಕಾರ್ಯಸಾಧ್ಯತೆಯ ಆಧಾರದ ಮೇಲೆ ಸಾಲ ದೊರಕಿಸುವುದು, ಸುಗಮ ಮತ್ತು ತ್ವರಿತವಾಗಿ ಸಮಸ್ಯೆಗಳನ್ನು ನಿವಾರಿಸಲು ಅಗತ್ಯ ಬ್ಯಾಂಕ್ ನೀತಿ ಅಂತಿಮಗೊಳಿಸುವುದು ಹಾಗೂ ಸಾಲಗಾರರನ್ನು ಗುರುತಿಸುವ ಬಗ್ಗೆ ಸಭೆಯಲ್ಲಿ ಪರಾಮರ್ಶೆ ನಡೆಯಲಿದೆ. ಭಾರತ ಮತ್ತು ಆಸಿಯಾನ್ ರಾಷ್ಟ್ರಗಳು ಮುಕ್ತ ವ್ಯಾಪಾರ ಒಪ್ಪಂದವನ್ನು ಮತ್ತಷ್ಟು ಬಳಕೆದಾರ ಸ್ನೇಹಿ, ಸರಳ ಮತ್ತು ವ್ಯವಸ್ಥಿತಗೊಳಿಸಲು ಸಹಮತ ವ್ಯಕ್ತಪಡಿಸಿವೆ. ಒಪ್ಪಂದ ಪರಿಷ್ಕರಣೆಯಿಂದ ಭಾರತ ಆಸಿಯಾನ್ ರಾಷ್ಟ್ರಗಳ ವ್ಯಾಪಾರ ಮತ್ತು ಸರಕು ಒಪ್ಪಂದ ಹೊಸ ಆಯಾಮ ನೀಡಲಿದ್ದು, ಸಮಕಾಲೀನ ವ್ಯಾಪಾರ, ಸೀಮಾ ಸುಂಕ ಮತ್ತು ನಿಯಂತ್ರಣ ಪದ್ಧತಿಗಳಿಗೆ ಅನುಗುಣವಾಗಿ ಇರಲಿದೆ ಎಂದು ಕೇಂದ್ರ ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ಭಾರತ ಆಸಿಯಾನ್ ಆರ್ಥಿಕ ಸಚಿವರ 17ನೇ ಸಮಾವೇಶದ ಸಹ ಅಧ್ಯಕ್ಷತೆ ವಹಿಸಿದ್ದ ಅವರು, ಮುಕ್ತ ವ್ಯಾಪಾರ ಒಪ್ಪಂದಗಳು ಪರಸ್ಪರ ಲಾಭದಾಯಕವಾಗಿರಬೇಕು, ಪ್ರಾದೇಶಿಕ ನಿಯಮಗಳನ್ನು ಇನ್ನಷ್ಟು ಬಲಪಡಿಸಬೇಕು ಎಂದರು. ಆಸಿಯಾನ್ ಒಕ್ಕೂಟದ ಎಲ್ಲ 10 ಸದಸ್ಯ ರಾಷ್ಟ್ರಗಳ ವಾಣಿಜ್ಯ ಸಚಿವರು ಸಮಾವೇಶದಲ್ಲಿ ಭಾಗವಹಿಸಿದ್ದರು. ಮಹಾರಾಷ್ಟ್ರದ ಕೃಷ್ಣಾ ನದಿ ಅಚ್ಚುಕಟ್ಟು ಪ್ರದೇಶದಲ್ಲಿ ಭಾರೀ ಮಳೆಯಾಗುತ್ತಿದ್ದು, ನಾರಾಯಣಪುರ ಜಲಾಶಯಕ್ಕೆ ಹೆಚ್ಚಿನ ನೀರು ಹರಿಸಿದ ಪರಿಣಾಮ ವಿಜಯಪುರದ ವಿವಿಧ ಗ್ರಾಮಗಳು ಜಲಾವೃತಗೊಂಡಿವೆ. ಈ ಮಧ್ಯೆ ಜಮೀನುಗಳಿಗೂ ನೀರು ನುಗ್ಗಿ ಹೆಚ್ಚಿನ ಪ್ರಮಾಣದ ಬೆಳೆ ಹಾನಿಯಾಗಿದೆ. ಒಟ್ಟಾರೆ ಆಲಮಟ್ಟಿ ಜಲಾಶಯ ಮುಂಭಾಗ ಹಾಗೂ ನಾರಾಯಣಪುರ ಜಲಾಶಯ ಹಿಂಭಾಗದ ಪ್ರದೇಶದಲ್ಲಿ ಹೆಚ್ಚು ಮಳೆಯಾಗದಿದ್ದರೂ ಸಹ ಇಲ್ಲಿನ ಜನರು ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಈ ಕಡೆ ಈ ಕಡೆ ಬಹಳ ಆಲ್ಮಟ್ಟಿ ಡ್ಯಾಮಿನ ತಳಗಡೆ ಡಿಡಿ ನ್ಯೂಸ್ ನೊಂದಿಗೆ ರೈತ ಯಲಗೌರದಪ್ಪ ಟೂಬಾಕಿ.
ಜಲಾಶಯ ತೀರದ ಪ್ರದೇಶದಲ್ಲಿ ಪ್ರತಿ ವರ್ಷವೂ ನೀರು ನುಗ್ಗಿ ಬೆಳೆ ಹಾನಿಯಾಗುತ್ತಿದೆ. ಈ ನಿಟ್ಟಿನಲ್ಲಿ ಸರ್ಕಾರವು ಶಾಶ್ವತ ಪರಿಹಾರ ಕಲ್ಪಿಸಬೇಕು ಎಂದು ಮನವಿ ಮಾಡಿದರು. ತಳಗೋಡಿ ಮಾಡಿದ್ರೆ ಆ ನೀರು ತರಬೇಕು, ನಮ್ಮ ಹೊಲಗಳಿಗೆ ಬರಲಾರ್ದಂಗೆ ಕಡೆಗೆ ಅದರ ವ್ಯವಸ್ಥೆಗಳು ಮಾಡಬೇಕು. ಆದರೂ ಸೇಮ್ ಗಮನಕ್ಕಾದರೂ ಬಂದೈತಿ, ಆದರೂ ನಮಗೆ ಆದಷ್ಟು ಮತ್ತೋರ್ವ ರೈತ ರಾಯಣಗೌಡ ಕೆಂಚನಗೌಡ ಸರ್ಕಾರವು ರೈತರಿಗೆ ಪರಿಹಾರ ನೀಡುವ ಭರವಸೆ ನೀಡಿದೆ, ಕೂಡಲೇ ನಮ್ಮ ನೋವಿಗೆ ಸ್ಪಂದಿಸಬೇಕು ಎಂದು ಒತ್ತಾಯಿಸಿದರು. ನೂರಾರು ಪ್ರದೇಶದ ಎಕ್ಟರ್ ಭೂಮಿಗಳು ಮುನಿಗೆ ಹಾನಿಯಾದ ಕಾರಣ ಎಲ್ಲ ಅಧಿಕಾರಿಗಳಿಂದ ರೈತರಿಂದ ಎಲ್ಲ ವರದಿಗಳನ್ನು ಸರ್ಕಾರಕ್ಕೆ ಸಲ್ಲಿಸಿರುತ್ತೇವೆ. ಆದ ಕಾರಣ ಯಡಿಯೂರಪ್ಪನವರು ಆದಷ್ಟು ಬೇಗನೆ ರೈತರಿಗೆ ಪರಿಹಾರ ವಿತರಣೆ ಮಾಡಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇವೆ. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಕೃಷಿ ಸಮ್ಮಾನ್ ಯೋಜನೆ ಚಾಮರಾಜನಗರ ಜಿಲ್ಲೆಯಲ್ಲಿ ಯಶಸ್ವಿ ಅನುಷ್ಠಾನಗೊಂಡಿದೆ. ಜಿಲ್ಲೆಯ 2 ಲಕ್ಷಕ್ಕೂ ಅಧಿಕ ಮಂದಿ ರೈತರಿಗೆ ಸಹಕಾರಿಯಾಗಿದೆ. ಜಮೆಯಾದ ಹಣವನ್ನು ರೈತರು ಕೃಷಿ ಚಟುವಟಿಕೆಗಳಿಗೆ ಬಳಕೆ ಮಾಡಿಕೊಳ್ಳುತ್ತಿದ್ದಾರೆ. ಜಿಲ್ಲೆಯ 212,196 ಮಂದಿ ರೈತರು ಆರ್ಟಿಸಿ ಕಾರ್ಡ್ ಹೊಂದಿದ್ದು, ಮೊದಲನೇ ಹಂತದಲ್ಲಿ 114,160 ಮಂದಿ ಹಾಗೂ ಎರಡನೇ ಹಂತದಲ್ಲಿ 105,439 ರೈತ ಫಲಾನುಭವಿಗಳಿಗೆ ಖಾತೆಗೆ ಈಗಾಗಲೇ ಹಣ ಜಮೆಯಾಗಿದೆ. ಕೇಂದ್ರ ಸರ್ಕಾರದ ಡಿಡಿನೊಂದಿಗೆ ರೈತ ನಂದೀಶ್, ಕೃಷಿ ಸಮ್ಮಾನ್ ಯೋಜನೆ ರೈತರಿಗೆ ಸಹಕಾರಿಯಾಗಿದ್ದು ತಾವು ಕೂಡ ಹಣವನ್ನು ಬಾಳೆ ಕೃಷಿಗೆ ವಿನಿಯೋಗಿಸುತ್ತಿದ್ದೇನೆ ಎಂದರು. ಪಡೆದುಕೊಳ್ಳುತ್ತಾ ಇದ್ದೇವೆ. ಈ ಒಂದು ಹಂತದಲ್ಲಿ 2,000 ರೂಗಳನ್ನ ನಾವು ಪ್ಲಾಂಟೇಶನ್ ಮಾಡಲು ಮತ್ತೆ ಸಿಂಪರಣೆ ಮಾಡಲು ಗೊಬ್ಬರ ಹಾಕಿಸಿಕೊಳ್ಳಲು ಬಹಳ ಅನುಕೂಲ ಆಗ್ತಾ ಇದೆ. ಈ ನಮ್ಮಂತ ಬಡ ರೈತರಿಗೆ ಇದು ಅತಿ ಹೆಚ್ಚು ಅನುಕೂಲ ಆಗ್ತಾ ಇದೆ. ಪ್ರಧಾನಮಂತ್ರಿ ಮತ್ತೋರ್ವ ರೈತ ಮಹಾದೇವಸ್ವಾಮಿ, ಯೋಜನೆಯಿಂದ 2,000 ರೂಪಾಯಿ ದೊರೆತಿದ್ದು ಕೊರೋನಾ ಸಂದಿಗ್ಧ ಸ್ಥಿತಿಯಲ್ಲಿ ಕೃಷಿ ಚಟುವಟಿಕೆ ಮಾಡಲು ಸಹಕಾರಿಯಾಗಿದೆ ಎಂದರು. ಗೊಬ್ಬರ ಮತ್ತು ಕೀಟನಾಶಕಗಳಿಗೆ ಉಪಯೋಗಿಸಿಕೊಂಡು ವ್ಯವಸಾಯ ಮಾಡಿದ್ದೀನಿ. ಆದ್ದರಿಂದ ಈ ಸನ್ಮಾನ್ ಯೋಜನೆ ರೈತರಿಗೆ ಬಹಳ ವರದಾನ ಆಗಿದೆ. ಕೇಂದ್ರ ಸರ್ಕಾರವು ಯೋಜನೆಯ ಹಣವನ್ನು ಹಂತ ಹಂತವಾಗಿ ಕಬ್ಬು ಬೆಳೆಯಲು ಬಳಸಿಕೊಳ್ಳುತ್ತಿದ್ದೇನೆ. ರೈತ ಬಾಂಧವರಿಗೆ ಹೆಚ್ಚಿನ ನನ್ನ ಕಬ್ಬಿನ ವ್ಯವಸಾಯಕ್ಕಾಗಿ ರಸಗೊಬ್ಬರಕ್ಕೆ ಉಪಯೋಗ ಮಾಡಿದೆ. ಆದ್ದರಿಂದ ಕೇಂದ್ರ ಸರ್ಕಾರ ಈ ಯೋಜನೆಯಿಂದ ನಮ್ಮಂತ ಬಡ ರೈತರಿಗೆ ಬಹಳ ಉಪಯೋಗವಾಗಿದೆ. ಈ ವರ್ಷ ನಮಗೆ ಈ ಯೋಜನೆಯಲ್ಲಿ ನಮಗೆ ಸುಮಾರು 2,00,000 ಜಿಲ್ಲೆಯಲ್ಲಿ ಯೋಜನೆಯನ್ನು ಯಶಸ್ವಿಯಾಗಿ ಅನುಷ್ಠಾನಗೊಳಿಸಲಾಗಿದ್ದು ರೈತರು ತಮ್ಮ ಹೆಸರುಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ನೋಂದಾಯಿಸಿಕೊಳ್ಳಬೇಕು. ರೈತರು ನೋಂದಾವಣಿ ಮಾಡಿಕೊಂಡಿರುವಂತವರು 114,196 ರೈತರು ಈಗಾಗಲೇ ಅದನ್ನ ನೋಂದಾವಣಿ ಮಾಡಿಕೊಂಡು ಹೋದ ವರ್ಷ ಕೂಡ ಇವರು ಫಲಾನುಭವನ ಪಡ್ಕೊಂಡಿದ್ದಾರೆ. ಈ ವರ್ಷ ನಮಗೆ ಒಟ್ಟು ಇದು 3 ಕಂತುಗಳು ಕೇಂದ್ರ ಸರ್ಕಾರದಿಂದ ಬರುತ್ತೆ, 2 ಕಂತುಗಳು ರಾಜ್ಯ ಸರ್ಕಾರದಿಂದ ಬರುತ್ತೆ. 1 ಕಂತಿಗೆ 2,000 ರೂಪಾಯಿ ಹಾಗೆ ಅದನ್ನು ಅವರ ಖಾತೆಗೆ ಜಮಾ ಮಾಡಲಾಗುತ್ತದೆ. ಏಪ್ರಿಲಿಂದ ಜುಲೈವರೆಗೂ ನಮಗೆ ಫಸ್ಟ್ನೇ ಕಂತು ಬಿಡುಗಡೆ ಆಗಿ ಈಗಾಗಲೇ ಅದು ರೈತರ ಖಾತೆಗೆ ಜಮಾ ಆಗಿದೆ. ಜಮ್ಮು ಕಾಶ್ಮೀರದ ಶ್ರೀನಗರದಲ್ಲಿ ಭದ್ರತಾ ಪಡೆಗಳು ಮತ್ತು ಭಯೋತ್ಪಾದಕರ ನಡುವೆ ನಿನ್ನೆ ತಡರಾತ್ರಿ ನಡೆದ ಗುಂಡಿನ ಚಕಮಕಿಯಲ್ಲಿ 3 ಭಯೋತ್ಪಾದಕರು ಹತರಾಗಿದ್ದಾರೆ. ಶ್ರೀನಗರದ ಪಂಥಾ ಚೌಕ್ನಲ್ಲಿ ಪೊಲೀಸ್ ಪಡೆ ಮತ್ತು ಕೇಂದ್ರೀಯ ಮೀಸಲು ಪೊಲೀಸ್ ಪಡೆ ಸಿಆರ್ಪಿಎಫ್ ಮೇಲೆ ಭಯೋತ್ಪಾದಕರು ದಾಳಿ ಮಾಡಿದಾಗ ಗುಂಡಿನ ಚಕಮಕಿ ನಡೆದಿದೆ. ಸಂಘರ್ಷದಲ್ಲಿ ಓರ್ವ ಪೊಲೀಸ್ ಅಧಿಕಾರಿ ಹುತಾತ್ಮರಾಗಿದ್ದಾರೆ. ಹುತಾತ್ಮ ಪೊಲೀಸ್ ಅಧಿಕಾರಿ ಎಎಸ್ಐ ಬಾಬುರಾಮ್ ಅವರ ಪಾರ್ಥಿವ ಶರೀರಕ್ಕೆ ಶ್ರೀನಗರದಲ್ಲಿ ಇಂದು ಪೊಲೀಸ್ ಗೌರವದೊಂದಿಗೆ ಪುಷ್ಪನಮನ ಸಲ್ಲಿಸಲಾಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೋವಿಡ್-19 ಸಂದಿಗ್ಧ ಸ್ಥಿತಿಯಲ್ಲಿಯೂ ಚುರುಕುಗೊಂಡ ಕೃಷಿ ಚಟುವಟಿಕೆ, ಪೌಷ್ಟಿಕ ಬೆಳೆಗಳ ಮಾಹಿತಿಗೆ ಭಾರತೀಯ ಕೃಷಿ ಕೋಶ ಶೀಘ್ರದಲ್ಲೇ ಸಿದ್ಧ, ಪ್ರಧಾನಿ ನರೇಂದ್ರ ಮೋದಿ. ನೆಲಮಂಗಲ ಸೋಲಾಪುರ ನಡುವೆ ರೋಲ್ ಆನ್ ರೋಲ್ ಆಫ್ ರೈಲು ಸೇವೆಗೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಚಾಲನೆ, ಸರಕುಗಳ ತ್ವರಿತ ಸಾಗಾಣಿಕೆಗೆ ಸಹಕಾರಿ. ಕೊರೋನಾ ಬಿಕ್ಕಟ್ಟನ್ನು ಸಮರ್ಥವಾಗಿ ನಿಭಾಯಿಸುವಲ್ಲಿ ಭಾರತ ಮುಂಚೂಣಿ, ನವೆಂಬರ್ ವೇಳೆಗೆ ಸೋಂಕು ನಿಯಂತ್ರಣ, ಸಚಿವ ಡಾ ಹರ್ಷವರ್ಧನ್ ವಿಶ್ವಾಸ. ಗ್ರಾಹಕರ ಎಲೆಕ್ಟ್ರಾನಿಕ್ ವ್ಯವಹಾರಕ್ಕೆ ಶುಲ್ಕ ವಿಧಿಸದಂತೆ ಬ್ಯಾಂಕ್ಗಳಿಗೆ ಕೇಂದ್ರ ಹಣಕಾಸು ಸಚಿವಾಲಯ ಸೂಚನೆ, ಜನವರಿ 1 ವಿಧಿಸಿದ್ದ ದರ ಹಿಂದಿರುಗಿಸಲು ನಿರ್ದೇಶನ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು.
ಸತ್ಯ ಸಮರ್ಥ ಸಂಪೂರ್ಣ ಸುದ್ದಿಗಾಗಿ ವೀಕ್ಷಿಸಿ ಚಂದನ ವಾರ್ತೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 11 ಗಂಟೆಗೆ ಡಿಡಿ ಚಂದನದಲ್ಲಿ. ನಮಸ್ಕಾರ.